ನಮಸ್ಕಾರ ಪ್ರಿಯ ವೀಕ್ಷಕರೇ ಈಗ ನೀವು ಕಾಳಭೈರವ ಯಂತ್ರನ ಕೇಳಿದ್ದೀರ ಕಾಳಭೈರವ ಯಂತ್ರದಿಂದ ನಮಗೆ ಏನು ಫಲ ಇದೆ ಇದು ಕಾಳಭೈರವ ಯಂತ್ರ ಹಾಕಿ ಮಂತ್ರ ಹಾಕಿ ಅಂತ ಹೇಳಿದ್ದೀರಾ ಅದರಿಂದ ನಾನು ಇವಾಗ ನಿಮ್ಮ ಕಾಳಭೈರವ ಯಂತ್ರ ಹಾಕ್ತಾ ಇದ್ದೀನಿ ಇದರಿಂದ ಏನು ಫಲ ಅಂದರೆ ನಮಗೆ ಶತ್ರುಗಳು ಮಾಡೋವಂಥ ಕುತಂತ್ರಗಳು ದೂರ ಆಗುತ್ತೆ ಶತ್ರು ಕಾಟ ದೂರ ಆಗುತ್ತೆ ಪ್ರಯೋಗಗಳು ದೂರವಾಗ್ತವೆ ಮತ್ತು ಜನಗಳು ಮಾಡೋವಂಥ ನಮಗೆ ಪ್ರೇತ ಬಾಧೆ ಶತ್ರು ಬಾಧೆ ಮತ್ತು ಕೂಟುಗಳು ಇವೆಲ್ಲ ನಮಗೆ ಈ ಕಾಳಭೈರವ ಯಂತ್ರದಿಂದ ನಮಗೆ ದೂರ ಆಗುತ್ತೆ ನಮಗೆ ಯಾರೇ ಶತ್ರುಗಳು ನಮಗೆ ತೊಂದರೆ ಕೊಡ್ತಿದ್ದಾರೆ ಅಂದರೆ ಅದು ಅವ್ರಿಗೆ ರಿವರ್ಸ್ ಆಗುತ್ತೆ ಅದರಿಂದ ಈ ಯಂತ್ರ ಭಾಳ ಅದ್ಭುತವಾದ ಯಂತ್ರ ಕಾಳಭೈರವ ಯಂತ್ರ ಅದಕ್ಕೆ ನೀವು ತುಂಬ ಕೇಳ್ತಾ ಇದ್ದೀರಾ ಅದರಿಂದ ಇವಾಗ ಕಾಳಭೈರವ ಯಂತ್ರನ ನಾನು ಹಾಕಿದ್ದೀನಿ ನೋಡಿ ಇದು ಯಂತ್ರನ ಈ ರೀತಿಯಾಗಿ ಬರ್ಕೋಬೇಕು ಯಂತ್ರನ ಬರಬೇಕಾಗಿರೋದು ತಾಮ್ರ ರೇಖನಲ್ಲಿ ತಾಮ್ರ ರೇಖನಲ್ಲಿ ಬರ್ಕೊಂಡು ನೀವು ಇದನ್ನು ನೀವು ಪೂಜೆ ಮಾಡಬೇಕು ಇದಕ್ಕೊಂದು ಮಂತ್ರನೂ ಇದೆ ಇದನ್ನು ಮಂತ್ರ ಹೇಳ್ತೀನಿ ಆಮೇಲಿಂದ ಇದನ್ನು ಯಾವ ರೀತಿ ಬರಿಬೇಕು ಅಂದರೆ ನೀವು ಇದನ್ನು ಶುದ್ಧವಾಗಿ ಒಂದು ಯಂತ್ರನ ಶುದ್ಧಿ ಮಾಡಿಕೊಂಡು ಈ ಯಂತ್ರನ ಬರಬೇಕು ಒಂದು ಶುಭವಾದ ದಿವಸದಲ್ಲಿ ಬರೆದಾದ ನಂತರ ಈ ಯಂತ್ರದಕ್ಕೆ ನೀವು ಮತ್ತೆ ನೀವು ಅದಕ್ಕೆ ಮಂತ್ರ ಮಂತ್ರ ಯಂತ್ರನೆಲ್ಲ ಬರೆದಾದ ಮೇಲೆ ಇದನ್ನು ನೀವು ಪೂ ಮಂತ್ರನ ಹೇಳಬೇಕು ಯಂತ್ರನ ಯಾವ ರೀತಿ ಹೇಳ್ಬೇಕು ಅನ್ನೋದು ನಾನು ಹೇಳ್ತೀನಿ ಇದನ್ನು ಯಂತ್ರ ಬರೆದಾದ ಮೇಲೆ ನೀವು ಪೂಜೆಗಿಡಬೇಕು ಮಂತ್ರ ನೋಡಿ ಯಂತ್ರ ಬರೆದು ನೀವು ಕೈನಲ್ಲಿ ಇಟ್ಕೊಂಡು ಮಂತ್ರ ಹೇಳಬೇಕು ಇಪ್ಪತ್ತೊಂದು ಸಾವಿರ ಸತಿ ನೀವು ಈ ಮಂತ್ರನೂ ಹೇಳ್ಕೋಬೇಕು ಇಪ್ಪತ್ತೊಂದು ಸಾವಿರ ಸತಿ ನೀವು ಹೇಳಿದ್ರೆ ಈ ಮಂತ್ರ ಸಿದ್ಧಿ ಆಗುತ್ತೆ ಮಂತ್ರ ಸಿದ್ಧಿ ಆದಮೇಲೆ ಮತ್ತೆ ಓಂ ನಮ ಶಿವಾಯ ಅನ್ನೋ ಮಂತ್ರ ಒಂದು ಲಕ್ಷ ಹೇಳ್ಕೋಬೇಕು ಬರೀ ಒಂದೊಂದೇ ಲೈನ್ ಅಷ್ಟೇ ಇದು ಜಾಸ್ತಿ ಇಲ್ಲ ಓಂ ನಮ ಶಿವಾಯ ಅನ್ನೋದು ಒಂದು ಲಕ್ಷ ಹೇಳ್ಬೋದು ಈ ಮಂತ್ರನೂ ಅಷ್ಟೇ ಕಾಳಭೈರವ್ ಮಂತ್ರ ಅದನ್ನು ಚಿಕ್ಕದಾಗಿದೆ ನೀವು ಹೇಳ್ಕೋಬೋದು ಇದನ್ನು ಹೇಳಿ ನೀವು ಕಟ್ಕೊಳ್ಳೋದ್ರಿಂದ ನಿಮಗೆ ಯಾರು ಯಾವ ಶತ್ರುಗಳು ನಿಮ್ಮನ್ನು ಯಾರೂ ನಿಮ್ಮನ್ನು ಮಾತಾಡೋಕ್ಕಾಗಲ್ಲ ನಿಮ್ಗೆ ಯಾರೇ ಏನೇ ಪ್ರಯೋಗ ಮಾಡಿದ್ರೂ ನಿಮಗೆ ಬಂದು ತಾಕೋದಿಲ್ಲ ಅಂತ ಒಂದು ಕಾಳಭೈರವ ಇದು ಒಂದು ಯಂತ್ರ ಇದು ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ ಒಂದು ಒಳ್ಳೆ ದಿವಸ ಒಂದು ಭಾನುವಾರನೂ ಒಂದು ಭಾನುವಾರ ಇಲ್ಲಾಂದರೆ ಗುರುವಾರ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇಲ್ಲ ಪಂಚಮಿನಲ್ಲಿ ಯಂತ್ರ ಬರಿಬೇಕು ಬರೆದ್ಬಿಟ್ಟು ಬರೆದಾದ ನಂತರ ಇದಕ್ಕೆ ಮಂತ್ರ ಇದೆ ನೋಡಿ ಅದು ಮಂತ್ರ ತುಂಬ ಚಿಕ್ಕದಾಗೇ ಇದೆ ಮಂತ್ರ ಹೇಳ್ತೀನಿ ನೋಡಿ ಓಂ ಖಂ ಗಂ ಮಹಾಭೈರವಾಯ ಸ್ವಹ ಇನ್ನೊಂದು ಸತಿ ಹೇಳ್ತೀನಿ ಓಂ ಖಂ ಗಂ ಮಹಾ ಕ ಭೈರವಾಯ ನಮಃ ಈ ಥರ ಮಂತ್ರ ಏನು ಇಪ್ಪತ್ತೊಂದು ಸಾವಿರ ಸತಿ ಇಪ್ಪತ್ತೊಂದು ಸಾವಿರ ಸಲ ಈ ಮಂತ್ರನ ಹೇಳ್ಕೋಬೇಕು ಮಂತ್ರನ ಹೇಳ್ಕೊಂಡಾದ ಮೇಲೆ ಮತ್ತೆ ಓಂ ನಮ ಶಿವಾಯ ಅಂತ ಯಂತ್ರ ಇಟ್ಕೊಂಡೇ ನೀವು ಮಂತ್ರಗಳು ಹೇಳಿ ಜಪ ಮಾಡಬೇಕು ಓಂ ನಮ ಶಿವಾಯ ಅನ್ನೋದನ್ನು ಕೂಡ ಅಷ್ಟೇ ಇದನ್ನು ಒಂದು ಲಕ್ಷ ಜಪ ಮಾಡಬೇಕು ಒಂದು ಲಕ್ಷ ಜಪ ಆದಮೇಲೆ ಇದನ್ನು ನೀವು ಯಂತ್ರಕ್ಕೆ ಪೂಜೆ ಎಲ್ಲ ಮಾಡಬೇಕು ಅದಕ್ಕೆ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಣೆ ಮಾಡಬೇಕು ಅರ್ಪಣೆ ಮಾಡಿದ್ಮೇಲೆ ಇದನ್ನು ನೀವು ಇದಕ್ಕೆ ಈ ಯಂತ್ರವನ್ನು ಮನೆಯಲ್ಲಿ ಪೂಜಿಸಬೇಕು ಪೂಜಿಸಬೇಕು ಇದಾದ ನಂತರ ಇದಕ್ಕೆ ನೈವೇದ್ಯ ಜೇನುತುಪ್ಪ ಸಕ್ಕರೆ ಪೊಂಗಲು ನೈವೇದ್ಯ ಮಾಡಬೇಕು ನಿಮಗೆ ಇದನ್ನು ಮಾಡೋದ್ರಿಂದ ಎಂಥ ಶತ್ರು ಬಾಧೆಗಳಿದ್ರೂ ಪರಿಹಾರ ಆಗುತ್ತೆ ಮನೆಯಲ್ಲಿ ದಿನವೂ ಭೈರವ ಶಾಸ್ತ್ರನಾಮನ ಹೇಳ್ತಾ ಇರಬೇಕು ಭೈರವ ಶಾಸ್ತ್ರನಾಮನ ದಿನ ಮನೆಯಲ್ಲಿ ಹೇಳ್ತಾ ಇರಬೇಕು ಈ ರೀತಿಯಾಗಿ ಹೇಳೋದ್ರಿಂದ ನಿಮಗೆ ಎಂಥ ದುಷ್ಟ ಗ್ರಹಗಳ ದುಷ್ಟ ಶಕ್ತಿಗಳ ಶತ್ರು ಬಾಧೆಗಳ ಯಾವುದು ನಿಮ್ಮ ಹತ್ರ ಸುಳಿಯಲ್ಲ ಭೈರವ ಇದನ್ನೆಲ್ಲ ಬಡಿದು ಓಡಿಸ್ತಾನೆ ಮತ್ತು ಈ ರೀತಿಯಾಗಿ ಮಾಡ್ಕೊಳ್ಳಿ ಪ್ರಿಯವೇಶಕರೇ ನೀವು ಇದರಿಂದ ಏನು ಫಲ ಸಿಗುತ್ತೆ ನಮಗೆ ಕಾಳ ಭೈರವನಿಂದ ಅಂತ ಕೇಳಿದ್ರಲ್ವ ಅದಕ್ಕೆ ಇವಾಗ ನಿಂಥ ಫಲ ಸಿಗುತ್ತೆ ಮಾಟ ಸೇ ಮಾಟ ಯಾರಾದರೂ ಮಾಡಿದ್ರೆ ಅದು ನಿಮಗೆ ಆಗೋದಿಲ್ಲ ಮತ್ತು ಪ್ರಯೋಗಗಳು ನಿಮಗೆ ಸೇರೋದಿಲ್ಲ ಮತ್ತು ಮ ಪ್ರೇ ಗಾಳಿ ಶ್ರೇಷ್ಠೆ ಭೂತ ಶ್ರೇಷ್ಠೆ ಆತ್ಮಗಳ ಶ್ರೇಷ್ಠೆ ಇದು ನಿಮ್ಮ ಹತ್ರ ಬರೋದಿಲ್ಲ ಅಂದರೆ ಮಂತ್ರಗಳು ಸಿದ್ಧಿಯಾಗಿರಬೇಕು ಸುಮ್ಮ ಸುಮ್ಮನೆ ಬರೆದು ನೀವು ಯಂತ್ರನ ಧರಿಸ್ಕೊಳ್ಳೋದ್ರಿಂದ ಏನೂ ಸುಖ ಇರೋಲ್ಲ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಆದ ಮೇಲೆ ಮಂತ್ರಗಳು ಹೇಳಬೇಕು ಮಂತ್ರಗಳು ತುಂಬಿದ ಮೇಲೆ ಅದಕ್ಕೆ ನೀವು ಆವಾಗ ಯಂತ್ರನ ಬರೆದು ಒಳಗೆ ಹಾಕ್ಕೊಂಡು ನೀವು ಕಟ್ಕೋಬೇಕು ಆವಾಗ ಅದು ಕೆಲಸ ಆಗುತ್ತೆ ಸುಮ್ಮನೆ ಬರೆದ್ಬಿಟ್ಟು ನೀವು ಕೆ ಕಟ್ಕೊಳ್ಳೋದ್ರಿಂದ ಏನೂ ನಿಮ್ಮ ಕೆಲಸ ಆಗೋದಿಲ್ಲ ಮಂತ್ರಗಳು ಜಪ ಮಾಡಿ ಅದನ್ನು ಸಿದ್ಧಿ ಮಾಡಿಕೊಂಡ್ರೆ ಅದು ನೀವು ಇಲ್ಲಿ ನಾನು ಏನು ಹೇಳ್ದೋ ಆ ಕೆಲಸಗಳೆಲ್ಲ ನಡೀತೈತೆ ಶತ್ರುಗಳಿಗೆ ಮಾಡಿರೋಂಥ ಶತ್ರುಗಳು ಅವ್ರಿಗೆ ರಿವರ್ಸ್ ಆಗಿ ಹೋಗುತ್ತೆ ಇದನ್ನು ನೀವು ಈ ರೀತಿಯಾಗಿ ಮಾಡಿದ್ರೆ ಮಂತ್ರಗಳು ಸಿದ್ಧಿ ಮಾಡಿಕೊಂಡ್ರೆ ಅಂದರೆ ನಿಮಗೆಲ್ಲ ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಸಿದ್ಧಿ ಆಗುತ್ತೆ ಪ್ರಿಯವೇಷಕರೇ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ ತುಂಬ ಜನ ತುಂಬ ದಿವಸದಿಂದ ತುಂಬ ಜನ ಕೇಳ್ತಾ ಇದ್ರಿ ಅದರಿಂದ ಇವತ್ತು ನಾನು ಹಾಕಿದ್ದೀನಿ ಇದನ್ನು ನೀವು ಈ ರೀತಿಯಾಗಿ ಮಾಡಿಕೊಂಡು ನಿಮಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳಿ ಪ್ರಿಯವೇಕ್ಷಕರೇ ಇದರಿಂದ ನಿಮಗೆಲ್ಲವೂ ಅನುಕೂಲ ಆಗುತ್ತೆ ನಿಮಗೆ ಎಲ್ಲ ಸುಖ ಶಾಂತಿನೂ ದೊರಕುತ್ತೆ ನಿಮ್ಮಿಂದ ನಿಮಗೆ ನೀವು ಕೇಳಿದಂಥ ಈ ವೈರಿಗಳೆಲ್ಲ ದಮನವಾಗ್ತಾರೆ ಈ ರೀತಿ ಮಾಡಿಕೊಳ್ಳಿ ಪ್ರಿಯವೇಕ್ಷಕರೇ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ